ಇಹ್ಸ ಕತ್ತಲ ಭೂಮಿಗೆ ಬೆಳಕು ಹರಿಸುತ್ತಿದೆ. ಉತ್ತರ ಕರ್ನಾಟಕ ಎಂದು ಕೇಳುವಾಗಲೇ ಧಾರ್ಮಿಕವಾಗಿ ತೀರಾ ಹಿಂದುಳಿದ ಅನೇಕ ಹಳ್ಳಿಗಲ್ಲಿಗಳು, ಅನಾಚಾರ ಕಂದಾಚಾರಗಳ ದೃಶ್ಯಗಳು, ಅನಿಸ್ಲಾಮಿಕ ಪ್ರವಣತೆಗಳು, ಧರ್ಮದ ಬಗ್ಗೆ ಗಂಧಗಾಳಿಯೂ ಗೊತ್ತಿಲ್ಲದ ಅನೇಕ ಮುಸ್ಲಿಮರು, ಜೋಪಡಿ ಮಸೀದಿಗಳು, ಕುಡಿಸಲು ಮನೆಗಳು, ವಿಶಾಲವಾಗಿ ಹರಡಿ ನಿಂತಿರುವ ಕೃಷಿ ಭೂಮಿಗಳು, ಗದ್ದೆಗಳು ನಮ್ಮ ಕಣ್ಣ ಮುಂದೆ ಬಂದು ನಿಲ್ಲುತ್ತದೆ. ಆದರೆ ಈಗ ಕರ್ನಾಟಕದ ಉತ್ತರ ಬದಲಾಗುತ್ತಾ ಇದೆ, ಪ್ರಕಾಶಿಸುತ್ತಾ ಇದೆ. ಅರಿವಿನ ಬೆಳಕನ್ನು ಹರಡಲು ಕಂದೀಲನ್ನು ಹಿಡಿದು ಸಾಗುವ, ಪರಿವರ್ತನೆಗಳ ನಾಳೆಗೆ ಬೇಕಾಗಿ ಮನೆ ಮಿಡಿಯುವ ಹಲವಾರು ದಾಯಿಗಳು ತಮ್ಮ ಮನೆ ಪರಿವಾರ ಊರು ಕೇರಿಗಳನ್ನು ಬಿಟ್ಟು ಮಧ್ಯ ಹಾಗೂ ಉತ್ತರ ಕರ್ನಾಟಕದ ಹಳ್ಳಿ ಗಳ್ಳಿಗಳಲ್ಲಿ ಹಲವು ವರ್ಷಗಳಿಂದ ಕಾರ್ಯಾಚರಣೆಯಲ್ಲಿ ಸಕ್ರಿಯರಾಗಿದ್ದಾರೆ. ಅದರ ಫಲವಾಗಿ ಉತ್ತರದ 10 ಮಿಕ್ಕ ಜಿಲ್ಲೆಗಳ 100 ಮೊಹಲ್ಲಾಗಳಲ್ಲಿ ಪರಿವರ್ತನೆಯ ತಂಗಾಳಿ ಬೀಸುವಂತೆ ಮಾಡಲು, ಇಸ್ಲಾಮಿನ ಬಾಲಪಾಠವನ್ನು ಕಲಿಸಿಕೊಡಲು ಈ ದಾಯಿಗಳಿಗೆ ಸಾಧ್ಯವಾಗಿದ್ದು, ಭವಿಷ್ಯದ ಉತ್ತರ ಕರ್ನಾಟಕದ ಬಗ್ಗೆ ಹೊಸ ನಿರೀಕ್ಷೆ ಹುಟ್ಟುವಂತೆ ಮಾಡಿದೆ. ಈ ದಾಯಿಗಳ ಕಾರ್ಯಾಚರಣೆಗಳಿಗೆ ಬೆನ್ನೆಲುಬಾಗಿ ನಿಂತಿರುವ, ಅವರನ್ನು ಹುರಿದುಂಬಿಸುತ್ತಿರುವ ಅನಿವಾಸಿ ನಾಯಕರ ಸಂಘಟನೆ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ KCF, ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ SSF ಈ ನಿಟ್ಟಿನಲ್ಲಿ ಮಾಡುತ್ತಿರುವ ಸೇವೆ ಮಾದರಿಯೋಗ್ಯವಾಗಿದೆ. ಪರಿವರ್ತನೆಯ ಹಾದಿಯಲ್ಲಿ ಇಹ್ಸಾನ್ ಬೆಳಕು ಹರಡಿಸುತ್ತಿರುವ ಕೆಲವು ಕೇಂದ್ರಗಳ ಬಗ್ಗೆ ಒಂದು ಕಿರುನೋಟವಾಗಿದೆ ಇಲ್ಲಿ ನಮಗೆ ಕಾಣಲಿರುವುದು. ಮಧ್ಯ ಕರ್ನಾಟಕದ ಕೈಗಾರಿಕೆ ಪಟ್ಟಣವಾಗಿರುವ ದಾವಣಗೆರೆ ಸಿಟಿಯಿಂದ 10 ಸಂಚರಿಸಿದರೆ ಲಭಿಸುವ ಪ್ರಮುಖ ಪಟ್ಟಣವಾಗಿದೆ ಹರಿಹರ. ಧಾರ್ಮಿಕವಾಗಿ ತೀರಾ ಹಿಂದುಳಿದ ಪ್ರದೇಶವಾಗಿದ್ದರೂ ಕೂಡ, ಸಾವಿರಾರು ಮುಸ್ಲಿಂ ಮನೆಗಳಿದ್ದರೂ ಕೂಡ ಧಾರ್ಮಿಕವಾಗಿ ತೀರಾ ಹಿಂದುಳಿದ ಒಂದು ಪ್ರದೇಶವಾಗಿತ್ತು ಹರಿಹರ. KK ಅಶ್ರಫ್ ಸಕಾಫಿ, ಯಾಸೀನ್ ಸಕಾಫಿ ಹಾಗೂ ಶರೀಫ್ ಸಕಾಫಿ ಅವರ ಕಾರ್ಯಾಚರಣೆಗಳ ಮೂಲಕ ಆರಂಭಗೊಂಡ ಇಹ್ಸಾನಿನ ಕಾರ್ಯ ಚಟುವಟಿಕೆಗಳು ಈಗ ಹರಿಹರ ಪಟ್ಟಣದಾದ್ಯಂತ ಹರಡಿ ನಿಂತಿದೆ. 4 ಮದ್ರಸಾಗಳು ಹರಿಹರ ಪಟ್ಟಣದಲ್ಲಿದೆ. ಕಾಳಿದಾಸ ನಗರದಲ್ಲಿ 250 ಮಕ್ಕಳು ಕಲಿಯುವ ಸುಸಜ್ಜಿತವಾದ ವ್ಯವಸ್ಥೆಯುಳ್ಳ ಮದ್ರಸ, ಹರಿಹರದ ಗಾಂಧಿನಗರದಲ್ಲಿ 110 ಮಕ್ಕಳು ಕಲಿಯುತ್ತಿರುವ ಮದ್ರಸ, 4 ಮೊಹಲ್ಲಾದಲ್ಲಿ 180 ಬರುವ ಮಕ್ಕಳು ಅಲ್ಲಿನ ಜಾಮಿಯಾ ಮಸ್ಜಿದ್ನಲ್ಲಿ ಇಹ್ಸಾನ್ ದಾಯಿಗಳ ನೇತೃತ್ವದಲ್ಲಿ ಕಲಿಯುತ್ತಿದ್ದಾರೆ. ಅಮರಾವತಿಯಲ್ಲಿ 30 ಮಕ್ಕಳು. ಈ ರೀತಿ ಸುಮಾರು 500 ಬರುವ ಮಕ್ಕಳಿಗೆ ಧಾರ್ಮಿಕವಾದ ಮದ್ರಸಾ ವಿದ್ಯಾಭ್ಯಾಸವನ್ನು ಕೊಡುವ ಅತ್ಯಂತ ಸುಸಜ್ಜಿತವಾದ ವ್ಯವಸ್ಥೆಯಾಗಿದೆ ಹರಿಹರ ಸೆಂಟರ್ ಮೂಲಕ ಇವತ್ತು ನಡೆಯುತ್ತಿರುವುದು. ಇದಲ್ಲದೆ ತಾತ್ಕಾಲಿಕವಾದ ಒಂದು ಕಟ್ಟಡದಲ್ಲಿ ಕಾಳಿದಾಸ ನಗರದಲ್ಲಿ ಸುಮಾರು 54 ಬರುವ ಮಕ್ಕಳು ಕಲಿಯುತ್ತಿರುವ ಒಂದು ಸಂಸ್ಥೆಯನ್ನು ಕೂಡ ವರ್ಷಗಳ ಹಿಂದೆ ಆರಂಭಿಸಲಾಗಿದೆ. ಮಧ್ಯ ಹಾಗೂ ಉತ್ತರ ಕರ್ನಾಟಕದ 7-8 ಜಿಲ್ಲೆಯ ಮಕ್ಕಳು ಧಾರ್ಮಿಕ ಹಾಗೂ ಲೌಕಿಕ ವಿದ್ಯಾಭ್ಯಾಸವನ್ನು ಇಲ್ಲಿ ಪಡೆಯುತ್ತಿದ್ದು, ಅವರಿಗೆ ಅಸನ ವಸನ ವಸತಿ ಸೌಕರ್ಯಗಳನ್ನು ಇಲ್ಲಿ ಉಚಿತವಾಗಿ ನೀಡಲಾಗುತ್ತಿದೆ. ಪ್ರತಿ ತಿಂಗಳು ಸುಮಾರು 65,000 ಬರುವ ಖರ್ಚು ಇಲ್ಲಿ ಬರುತ್ತಿದ್ದರೂ ಕೂಡ ಸುಮಾರು 4 ದಾಯಿಗಳ ವೇತನ ಸಹಿತವಿರುವ ದೊಡ್ಡ ಒಂದು ಮೊತ್ತ UAE KCF ನ ನಾಯಕರು ಇಲ್ಲಿ ಕಳಿಸಿಕೊಡುತ್ತಿದ್ದಾರೆ. ತಾತ್ಕಾಲಿಕವಾದ ಕಟ್ಟಡದಲ್ಲಾಗಿದೆ ಇವತ್ತು ಮದ್ರಸವಿರುವುದು. ಸುಸಜ್ಜಿತವಾದ ಶಾಶ್ವತವಾದ ಒಂದು ಇಹ್ಸಾನ್ ಸೆಂಟರ್ ಹರಿಹರಕ್ಕೆ ಖಂಡಿತ ಮುಂದಿನ ದಿನಗಳಲ್ಲಿ ಅಗತ್ಯವಿದೆ. ಹೊಳಗುಂದ ಕನ್ನಡಿಗರಾದ ಜನರಿರುವ ಆಂಧ್ರಪ್ರದೇಶದ ಭಾಗವಿದು. ಬಳ್ಳಾರಿ ಜಿಲ್ಲೆಗೆ ತಾಗಿಕೊಂಡು ನಿಲ್ಲುವ ಈ ಹೊಳಗುಂದ ಆಂಧ್ರಪ್ರದೇಶದ ಸ್ಥಳವಾದರೂ ಕೂಡ ಇಲ್ಲಿರುವ ಎಲ್ಲರೂ ಕೂಡ ಕನ್ನಡ ಮಾತನಾಡುವವರು. ಸುಮಾರು 300 ಬರುವ ಮನೆಗಳುಳ್ಳಂತಹ ವಿಶಾಲವಾದ ಒಂದು ಊರು. ಶಿಹಾರ್ ಹಿಮಮಿ ಅವರ ಕಾರ್ಯಾಚರಣೆಯ ಮೂಲಕ ಇಲ್ಲಿ ಧಾರ್ಮಿಕವಾಗಿ ಜನರು ಅಲ್ಪ ಸ್ವಲ್ಪ ಕಲಿಯಲು ಆರಂಭಿಸಿದ್ದು, ಇಲ್ಲಿನ ಮದ್ರಸಾದಲ್ಲಿ 110 ಮಕ್ಕಳು ವಿದ್ಯಾರ್ಚನೆ ಕಲಿಯುತ್ತಿದ್ದಾರೆ. ಈ ಹೊಳಗುಂದಾದ ಅಕ್ಕಪಕ್ಕದಲ್ಲಿರುವ ಸುಳುವಾಯು, ಗೂಳ್ಯಂ, LRP ಮುಂತಾದ ಕಡೆಗಳಲ್ಲೂ ಕೂಡ ಶಿಹಾರ್ ಹಿಮಮಿ ಕಾರ್ಯಾಚರಣೆಗಳು ಮಾಡುತ್ತಿದ್ದಾರೆ. ಬೂದುಗುಪ್ಪ ಬಳ್ಳಾರಿ ಜಿಲ್ಲೆಯಿಂದ ಸುಮಾರು 50 ಆಗಿದರೆ ಲಭಿಸುವ ಒಂದು ಪುಟ್ಟ ಕುಗ್ರಾಮವಾಗಿದೆ ಬೂದುಗುಪ್ಪ. ನಮ್ಮ ಇಹ್ಸಾನ್ ದಾಯಿಯಾಗಿರುವ HK ಫಾರೂಕ್ ಹಿಮಮಿ ಅವರು 4-5 ವರ್ಷಗಳ ಹಿಂದೆ ಆ ಹಳ್ಳಿಗೆ ತಲುಪುವಾಗ ಏನೇನು ಇರಲಿಲ್ಲ, ಮಸೀದಿ ಇಲ್ಲ, ಪುಟ್ಟ ಒಂದು ಗುಡಿಸಲ ಒಳಗಿರುವ ಮಸೀದಿ ರೂಪದಲ್ಲಿರುವ ಒಂದು ಮನೆ, ಮದ್ರಸಾವಿಲ್ಲ, ಊರಿನವರಿಗೆ ಧರ್ಮದ ಗಂಧಗಾಳಿಯೂ ಕೂಡ ಗೊತ್ತಿಲ್ಲದ
ಅತ್ಯಂತ ದಯನೀಯವಾದ ಪರಿಸ್ಥಿತಿ. 70% ಬರುವ ಮುಸ್ಲಿಂ ಮನೆಗಳಿದ್ದರೂ ಕೂಡ ನಮಾಜ್ ಮಾಡಲು ತಿಳಿಯುವ, ಉಪವಾಸ ಹಿಡಿಯಲು ಗೊತ್ತಿರುವ, ವುದೂ ಮಾಡಲು ತಿಳಿದಿರುವ ಒಬ್ಬನೇ ಒಬ್ಬ ಆ ಹಳ್ಳಿಯಲ್ಲಿ ಇರಲಿಲ್ಲ. ಆದರೆ ಅಲ್ಹಮ್ದುಲಿಲ್ಲಾ, 4-5 ವರ್ಷಗಳಲ್ಲಿ HK ಫಾರೂಕ್ ಹಿಮಮಿ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯ ಮೂಲಕ ಸುಸಜ್ಜಿತವಾದ ಒಂದು ಮಸ್ಜಿದ್ ಅಲ್ಲಿ ನಿರ್ಮಾಣ ಮಾಡಲು ಸಾಧ್ಯವಾಯಿತು. 45% ಬರುವ ಮಕ್ಕಳು ಇವತ್ತು ಅಲ್ಲಿನ ಮದ್ರಸಾದಲ್ಲಿ ಕಲಿಯುತ್ತಿದ್ದು, ಆ ಊರಿನ 10 ಮಿಕ್ಕ ಮಕ್ಕಳನ್ನು ವಿವಿಧ ಸಂಸ್ಥೆ ಸಮುಚ್ಚಯಗಳಿಗೆ ಸೇರಿಸಿದ್ದಾರೆ HK ಫಾರೂಕ್ ಹಿಮಮಿ. ಹತ್ತಿರದಲ್ಲಿ ಬಲ್ಕುಂದ, ಕರೂರು, ದರೂರು ಮುಂತಾದ ಹಳ್ಳಿಗಳಲ್ಲೂ ಕೂಡ HK ಫಾರೂಕ್ ಹಿಮಮಿಯವರ ನೇತೃತ್ವದಲ್ಲಿ ದಾವಾ ಕಾರ್ಯಾಚರಣೆಗಳು ಸಕ್ರಿಯವಾಗಿವೆ. ಕಪ್ಪುಗಲ್ ಬಳ್ಳಾರಿ ಪಟ್ಟಣಕ್ಕೆ ತಾಗಿಕೊಂಡು ಪಟ್ಟಣದಿಂದ ಸುಮಾರು 5 ಕಿಲೋಮೀಟರ್ ದೂರಕ್ಕೆ ಹೋದರೆ ಲಭಿಸುವಂತಹ 500 ಮನೆಗಳುಳ್ಳ ವಿಶಾಲವಾದ ಒಂದು ಹಳ್ಳಿಯಾಗಿದೆ ಕಪ್ಪುಗಲ್. ಧಾರ್ಮಿಕವಾಗಿ ತೀರ ಹಿಂದುಳಿದ ಪ್ರದೇಶವಾಗಿದ್ದರೂ ಕೂಡ ಅಬೂಬಕರ್ ಸಕಾಫಿ ಅವರು ಕಳೆದೊಂದೆರಡು ವರ್ಷಗಳಿಂದ ಇಲ್ಲಿ ಕಾರ್ಯಾಚರಣೆ ಮಾಡುತ್ತಾ ಇದ್ದು 2 ಮದ್ರಸಾಗಳು ಇಲ್ಲಿ ಚಾಲ್ತಿಯಲ್ಲಿದೆ. ಸುಮಾರು 80% ಮರುವ ಮಕ್ಕಳು ಈ ಮದ್ರಸಾದಲ್ಲಿ ಕಲಿಯುತ್ತಿದ್ದಾರೆ. ಪಕ್ಕದ ಜಾಲಿಬಿಂಚಿ, ಚಿಲುವಾರ ಹಾಗೂ ಬಳ್ಳಾರಿ ಪಟ್ಟಣದಲ್ಲಿರುವ ಹಲವು ಗಲ್ಲಿಗಳಲ್ಲಿ ಇವರ ಕಾರ್ಯಾಚರಣೆ ಅತ್ಯಂತ ಸಕ್ರಿಯವಾಗಿ ನಡೆಯುತ್ತಿದೆ. ಚಿತ್ರದುರ್ಗ ಮಧ್ಯ ಕರ್ನಾಟಕದ ಅತ್ಯಂತ ಪ್ರಮುಖ ಪಟ್ಟಣವಾಗಿದೆ ಚಿತ್ರದುರ್ಗ. ವಿಶಾಲವಾದ ಬಂಡೆ ಕಲ್ಲುಗಳಿಂದ ಕಲ್ಲಿನ ನಗರಿಯಾಗಿ ಜಗತ್ತು ಅರಿತಿರುವಂತಹ, ಪ್ರಸಿದ್ಧಿ ಪಡೆದಿರುವಂತಹ ಒಂದು ಪಟ್ಟಣ. 1000 ಮುಸ್ಲಿಂ ಮನೆಗಳಿದ್ದರೂ ಕೂಡ ವ್ಯವಸ್ಥಿತವಾದ ಒಂದು ಮದ್ರಸಾ ವ್ಯವಸ್ಥೆ ಇಲ್ಲಿರಲಿಲ್ಲ. ಆದರೆ MSM ಜುನೈದ್ ಸಕಾಫಿ ಹಾಗೂ ಅಬ್ದುಲ್ ಖಾದರ್ ಸಕಾಫಿ ಸಾಲತ್ತೂರ್ ಇವರ ಕಾರ್ಯಾಚರಣೆಯ ಮೂಲಕ ಚಿತ್ರದುರ್ಗದಲ್ಲಿ ಅತ್ಯಂತ ದೊಡ್ಡ ಪರಿವರ್ತನೆಯಾಗಿದೆ ನಡೆದಿರುವುದು. ಚಿತ್ರದುರ್ಗ ಪಟ್ಟಣದಲ್ಲಿ 2 ಮದ್ರಸಾಗಳಿವೆ. ಅತ್ಯಂತ ಉತ್ತಮ ಸಿಸ್ಟಮ್ನಲ್ಲಿ ಅಧಿಕೃತ ಸಿಲೆಬಸ್ ಪ್ರಕಾರ ಈ ಮದ್ರಸ ನಡೆಯುತ್ತಿದ್ದು 170% ಬರುವ ಮಕ್ಕಳು ಇಲ್ಲಿ ಕಲಿಯುತ್ತಿದ್ದಾರೆ. ಅದಲ್ಲದೆ ಯುವಕರಿಗೆ ಬೇಕಾಗಿ ಪ್ರತ್ಯೇಕ ತರಗತಿಗಳು, ವೀಕ್ಲಿ ಸಲಾತ್ ಮಜಲಿಸುಗಳು, ಪ್ಯಾರೆಂಟ್ಸ್ ಮೀಟ್ಗಳು, ಪ್ರತಿಯೊಂದು ಉತ್ತಮವಾದ ಕಾರ್ಯಾಚರಣೆಗಳ ಮೂಲಕ ಚಿತ್ರದುರ್ಗ ಜಿಲ್ಲೆಯಾದ್ಯಂತ SSF ಕಾರ್ಯಾಚರಣೆ ಇವತ್ತು ಹರಡಿ ನಿಂತಿದೆ. ಪಕ್ಕದ ಉಪರಿಗನಹಳ್ಳಿ, ಮಾಲಪ್ಪನ ಹಟ್ಟಿ, ಲೇಔಟ್ No.1, ಅಗಸನ ಕಲ್ಲು, ಸ್ಲಮ್ ಗಲ್ಲಿಗಳು, ವೆಂಕಟೇಶ್ವರ ಬಡಾವಣೆ ಮುಂತಾದ ಹಳ್ಳಿಗಳಲ್ಲೂ ಕೂಡ ಈ ದಾಯಿಗಳ ಕಾರ್ಯಾಚರಣೆ ಹರಡಿ ನಿಂತಿದೆ. ಅದಲ್ಲದೆ ಪಕ್ಕದ ಹಲವು ತಾಲೂಕುಗಳಲ್ಲೂ ಕೂಡ SSF ಯೂನಿಟ್ಗಳನ್ನು, ಡಿವಿಷನ್ ಕಮಿಟಿಗಳನ್ನು ಮಾಡುವ ಮೂಲಕ ಕಾರ್ಯಾಚರಣೆಯಲ್ಲಿ ಚಿತ್ರದುರ್ಗ ಸಕ್ರಿಯವಾಗಿ ನಿಲ್ಲುತ್ತದೆ. ಚಿತ್ರದುರ್ಗ ಜಿಲ್ಲೆಯ ಮತ್ತೊಂದು ಪ್ರಮುಖ ಪಟ್ಟಣವಾಗಿದೆ ಹಿರಿಯೂರ್. 4 ಮದರಸಾಗಳು ಇಲ್ಲಿ ಚಾಲ್ತಿಯಲ್ಲಿದೆ. ಎಹ್ಸಾನ್ ದಾಯಿಯಾಗಿರುವ ಸಲ್ಮಾನ್ ಸಕಾಫಿ ಕೊಂಡಂಗೇರಿ ಅವರ ಕಾರ್ಯಾಚರಣೆ ಖಂಡಿತವಾಗಿಯೂ ಶ್ಲಾಘನೀಯವಾಗಿದೆ. ಗೋಪಾಲ್ಪುರದ ಮುಬಾರಕ್ ಮಸ್ಜಿದ್ನಲ್ಲಿ 30% ಬರುವ ಮಕ್ಕಳು, ಹಿರಿಯೂರಿನ ಟ್ಯಾಂಕ್ ರೋಡ್ ಸಮೀಪ ಬರುವ ಮದ್ರಸಾದಲ್ಲಿ 23 ಮಕ್ಕಳು, KR ಲೈಬ್ರರಿಯಲ್ಲಿ 10 ಮಕ್ಕಳು, GS ಆಫೀಸ್ ಹಿರಿಯೂರಿಲ್ಲಿ 20 ಮಕ್ಕಳು ಇಲ್ಲಿನ ಮದ್ರಸಾದಲ್ಲಿ ಕಲಿಯುತ್ತಿದ್ದಾರೆ. ಇವರ ಕಾರ್ಯಾಚರಣೆಯ ಮೂಲಕ ಹಿರಿಯೂರು ಪರಿಸರದಲ್ಲಿರುವ ಅನೇಕ ಹಳ್ಳಿಗಳಲ್ಲಿ ಅಹ್ಲು ಸುನ್ನತ್ ವಲ್ ಜಮಾಅತಿನ ಪ್ರಭೆಯನ್ನು ಹರಡಿಸಲು ಇವರಿಂದ ಸಾಧ್ಯವಾಗಿದೆ. ಲಕ್ಷ್ಮೇಶ್ವರ ಗದಗ ಜಿಲ್ಲೆಯ ಪ್ರಮುಖ ಪಟ್ಟಣವಾಗಿದೆ. ಲಕ್ಷ್ಮೇಶ್ವರ ದೂದ್ ನಾನಾ ಸುಲೈಮಾನ್ ಪೀರ್ ಕದ್ದಸಲ್ಲಾಹು ಸಿರ್ರಹುಲ್ ಅಜೀಜ್ ರವರ ಅಂತ್ಯ ವಿಶ್ರಮದಿಂದ, ಪಾದಸ್ಪರ್ಶದಿಂದ, ಆಧ್ಯಾತ್ಮಿಕ ಅನುಭೂತಿಯಿಂದ ಅನುಗ್ರಹೀತವಾಗಿರುವಂತಹ ಪ್ರಮುಖ ಪಟ್ಟಣವಾಗಿದೆ. ರಾಜ್ಯದ ವಿವಿಧೆಡೆಗಳಿಂದ ಹಲವಾರು ಜನ ಬರುವಂತಹ ಪ್ರಮುಖವಾದ ಜಿಯಾರತ್ ಕೇಂದ್ರವಾಗಿದೆ ಲಕ್ಷ್ಮೇಶ್ವರ. ಇಲ್ಲಿಯೂ ಕೂಡ ಧಾರ್ಮಿಕವಾದ ಅವಸ್ಥೆ ಅತ್ಯಂತ ಅಧೋಗತಿಯಲ್ಲಿದ್ದು, ಇವತ್ತು ಎಹ್ಸಾನ್ ಕಾರ್ಯಾಚರಣೆಯ ಮೂಲಕ ದೊಡ್ಡ ಪರಿವರ್ತನೆಯನ್ನು ಇಲ್ಲಿ ಮಾಡಲು ಸಾಧ್ಯವಾಗಿದೆ. ಜುಬೈರ್ ಸಕಾಫಿ, ಬದರುದ್ದೀನ್ ಸಕಾಫಿ ಎಂಬ 2 ದಾಯಿಗಳು ಇಲ್ಲಿ ಮಾಡುತ್ತಿರುವ ಕಾರ್ಯಾಚರಣೆಗಳು ಅತ್ಯಂತ ಶ್ಲಾಘನೀಯ. ಲಕ್ಷ್ಮೇಶ್ವರ ಪಟ್ಟಣದ ಪಕ್ಕದಲ್ಲಿರುವ ಇಂದ್ರನಗರದಲ್ಲಿ 80% ಬರುವ ಮಕ್ಕಳು, ಮುಮ್ಮಿನ್ ಮೊಹಲ್ಲಾದಲ್ಲಿ 100 ಮಕ್ಕಳು, ಪಕ್ಕದ ಹಳ್ಳಿಯಾದ ಹರ್ಲಾಪುರದಲ್ಲಿ 25 ಮಕ್ಕಳು, ಈ ರೀತಿ ಸುಮಾರು 200 ಮಿಕ್ಕ ಮಕ್ಕಳು ಕಲಿಯುತ್ತಿರುವ ಮದ್ರಸಾ ವ್ಯವಸ್ಥೆ ಇಲ್ಲಿದೆ. ಇಂದ್ರನಗರದಲ್ಲಿ ಸುಮಾರು 80% ಬರುವ ಮಕ್ಕಳು ಕಲಿಯುವ ಕಟ್ಟಡದ ಅವಸ್ಥೆ ಅತ್ಯಂತ ಶೋಚನೀಯವಾಗಿದ್ದು, ಮುಂದೆ ಹೊಸ ಒಂದು ಜಾಗದಲ್ಲಿ ಮದ್ರಸಾ ಕಟ್ಟಡ ಅನಿವಾರ್ಯವಾಗಿ ಕಟ್ಟಬೇಕಾದ ಅಗತ್ಯವಿದೆ. ಪಕ್ಕದ ಹರ್ಲಾಪುರ, ಕಳಸ, ಸಂಗ್ಲೀಪುರ, ಸುಲ್ತಾನ್ಪುರ, ನುಜೂರು, ಬಲ್ಲೂರು, ಕುಂದರಿಹಳ್ಳಿ, ನಾಗರವಳ್ಳಿ, ಬಡ್ನಿ, ಅತ್ತಿಗೇರಿ ಮುಂತಾದ ಕಡೆಗಳಲ್ಲೂ ಕೂಡ ಈ ದಾಯಿಗಳ ಕಾರ್ಯಾಚರಣೆ ಅತ್ಯಂತ ಸಕ್ರಿಯವಾಗಿ ನಡೆಯುತ್ತಾ ಇದೆ. ಇಂಗಳಹಳ್ಳಿ ಧಾರವಾಡ ಜಿಲ್ಲೆಯ ಪ್ರಮುಖವಾದ ಒಂದು ಹಳ್ಳಿಯಾಗಿದೆ ಇಂಗಳಹಳ್ಳಿ.
ಸುಮಾರು 200 ಬರುವ ಬಡ ಮುಸ್ಲಿಂ ಮನೆಗಳು ಇಲ್ಲಿವೆ. ಇಲ್ಲಿ ಅಬ್ದುಲ್ ರಹಮಾನ್ ಸಕಾಫಿ ಎಂಬ ಎಹ್ಸಾನ್ ದಾಯಿ ಕಾರ್ಯಾಚರಣೆಯಲ್ಲಿ ಸಕ್ರಿಯರಾಗಿದ್ದಾರೆ. ಸುಮಾರು 70 ಬರುವ ವಿದ್ಯಾರ್ಥಿಗಳು ಕಲಿಯುತ್ತಿರುವ ಮದರಸ ಇಲ್ಲಿ ಕಾರ್ಯಾಚರಣೆ ನಡೆಸುತ್ತಾ ಇದೆ. ಅದಲ್ಲದೆ ಹತ್ತಿರದ ಶಿರುಗುಪ್ಪಿ, ಬಂಡಿವಾಳ, ಯರಗುಪ್ಪಿ, ಮಜ್ಜಿಗುಡ್ಡೆ, ಕೆರಸೂರು, ಮಂಡೂರು, ಬೆಳಗಲಿ ಮುಂತಾದ ಹಳ್ಳಿಗಳಲ್ಲೂ ಕೂಡ ಅಬ್ದುಲ್ ರಹಮಾನ್ ಸಕಾಫಿಯವರ ಕಾರ್ಯಾಚರಣೆಯ ವ್ಯಾಪ್ತಿ ಹರಿದು ನಿಲ್ಲುತ್ತಾ ಇದೆ. ಗಂಗಾವತಿ ಕೊಪ್ಪಳ ಜಿಲ್ಲೆಯ ಪ್ರಮುಖ ಪಟ್ಟಣವಾದ ಗಂಗಾವತಿಯನ್ನು ಕೇಂದ್ರವಾಗಿರಿಸಿಕೊಂಡು ಗುಲಾಂ ಹುಸೇನ್ ನೂರಿ ಮತ್ತು ಹಾಫಿಜ್ ಸಲೀಂ ಎಂಬ ಎರಡು ಹನಫಿ ವಿದ್ವಾಂಸರು ಎಹ್ಸಾನಿಗಾಗಿ ಕಾರ್ಯಾಚರಣೆ ಮಾಡುತ್ತಿದ್ದಾರೆ. ಗಂಗಾವತಿ ಪಕ್ಕದಲ್ಲಿರುವ ಕಾರಟಗಿ, ಬೂದುಗುಂಪ, ಎರಡೋಣ, ಬೆನ್ನೂರು, ಕಕ್ಕರಗೋಳ, ತಾವರಗೇರೆ, ಎಚ್ ಬಿ ಕ್ಯಾಂಪ್, ಕೌರಮ್ಮ ಕ್ಯಾಂಪ್ ಮುಂತಾದ ಕಡೆಗಳಲ್ಲೂ ಕೂಡ ಇವರ ಕಾರ್ಯಾಚರಣೆಗಳು ಹರಡಿ ನಿಂತಿದೆ. ಕಾರಟಗಿಯಲ್ಲಿ ಇರುವ ಮದರಸಾದಲ್ಲಿ 25 ಬರುವ ಮಕ್ಕಳು, ಬೂದುಗುಂಪಾದಲ್ಲಿ 40, ಎರಡೋಣದಲ್ಲಿ 30, ಈದ್ಗಾ ಕಾಲೋನಿಯಲ್ಲೂ 60 ಮಕ್ಕಳು ಕಲಿಯುತ್ತಿದ್ದು ಅಹ್ಲುಸುನ್ನತ್ ವಲ್ ಜಮಾಅತಿನ ಕಾರ್ಯಾಚರಣೆಗಳಲ್ಲಿ ಇರುವರು ದಾಯಿಗಳು ಕೂಡ ಸಕ್ರಿಯರಾಗಿದ್ದಾರೆ. ಈ ರೀತಿ ಉತ್ತರ ಕರ್ನಾಟಕದ ಹಾಗೂ ಮಧ್ಯ ಕರ್ನಾಟಕದ ಸುಮಾರು 10 ಮಿಕ್ಕ ಜಿಲ್ಲೆಗಳ 100 ಹಳ್ಳಿಗಳಲ್ಲಿ ಸಾವಿರಾರು ಮಂದಿಗೆ ಅಹ್ಲುಸುನ್ನತ್ ವಲ್ ಜಮಾಅತನ್ನು ತಲುಪಿಸುವ, ಧಾರ್ಮಿಕತೆಯ ಬಾಲಪಾಠವನ್ನು ಕಲಿಸುವಂತಹ ಸುಸಜ್ಜಿತವಾದ ವ್ಯವಸ್ಥೆಯಾಗಿದೆ ಎಹ್ಸಾನ್. ಅದಲ್ಲದೆ ರಂಜಾನ್ ತಿಂಗಳಲ್ಲಿ ಅತ್ತ ಹೋಗುವ 150 ಮಿಕ್ಕ ಮುತಅಲ್ಲಿಮ್ಗಳು ಉತ್ತರ ಹಾಗೂ ಮಧ್ಯ ಕರ್ನಾಟಕದ ಹಲವು ಹಳ್ಳಿಗಳಲ್ಲಿ ದಾವಾ ಕಾರ್ಯಾಚರಣೆಗಳಲ್ಲಿ ಸಕ್ರಿಯವಾಗುತ್ತಿದ್ದು ಉತ್ತರ ಕರ್ನಾಟಕದ ಮುಖಛಾಯೆಯನ್ನೇ ಬದಲಾಗುವಂತೆ ಮಾಡಿದೆ. ಇನ್ನಷ್ಟು ದಾಯಿಗಳು, ಇನ್ನಷ್ಟು ಮಸೀದಿಗಳು, ಇನ್ನಷ್ಟು ಮದರಸಾಗಳು ನಮ್ಮ ಮುಂದಿನ ಯೋಜನೆಗಳಾಗಿವೆ. ಅದರ ಮೂಲಕ ಅಲ್ಲಿ ದೊಡ್ಡ ಪರಿವರ್ತನೆ ನಮ್ಮಿಂದ ಸಾಧ್ಯವಾಗಬೇಕಾಗಿದೆ. ಈಗಾಗಲೇ ಬಹ್ರೈನ್ ಸಮಿತಿಯ ನೇತೃತ್ವದಲ್ಲಿ ಚಿತ್ರದುರ್ಗದ ಸಿಬಾರ್ನಲ್ಲಿ ತಲೆ ಎತ್ತಿ ನಿಂತಿರುವ ಸುಸಜ್ಜಿತವಾದ ಇಹ್ಸಾನ್ ಸೆಂಟರ್, ಈಗಾಗಲೇ ಕ್ರಾಂತಿಯ ಅಲೆಯನ್ನೆಬ್ಬಿಸಿರುವ ಯುಎಇ ಸಮಿತಿಯ ನೇತೃತ್ವದಲ್ಲಿ ಮುನ್ನಡೆಯುತ್ತಿರುವ ಹರಿಹರದ ಇಹ್ಸಾನ್ ಸೆಂಟರ್, ಈ ರೀತಿ ಹಲವಾರು ಸೆಂಟರ್ಗಳು ಈಗಾಗಲೇ ತಲೆಯುತ್ತಿದ್ದು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ರಾಷ್ಟ್ರಗಳು, ಪ್ರತಿಯೊಂದು ನಾಯಕರುಗಳು, ಪ್ರತಿಯೊಂದು ಕಾರ್ಯಕರ್ತರ ಕಾರ್ಯಾಚರಣೆಗಳ ಮೂಲಕ ಉತ್ತರ ಕರ್ನಾಟಕದ 20 ಜಿಲ್ಲೆಗಳಲ್ಲೂ ಕೂಡ ನಮ್ಮ ಕಾರ್ಯಾಚರಣೆಗಳು ಸಕ್ರಿಯವಾಗಿದೆ. ಇದಕ್ಕಾಗಿ ಸಹಕರಿಸಿದ, ಸಹಕರಿಸುತ್ತಿರುವ ಸರ್ವರಿಗೂ ಸರ್ವಶಕ್ತನಾದ ಸೃಷ್ಟಿಕರ್ತನು ಎಲ್ಲ ಅನುಗ್ರಹಗಳನ್ನು ಸುರಿಯಲಿ, ಅವರ ಎಲ್ಲ ಕಾರ್ಯಾಚರಣೆಗಳನ್ನು ಕಬೂಲ್ ಮಾಡಲಿ ಎಂಬ ಪ್ರಾರ್ಥನೆಯೊಂದಿಗೆ ಅಸ್ಸಲಾಮು ಅಲೈಕುಂ.